ಹೇಗೆ ಕೊಲೆ ಆಯ್ತು ಡಾಕ್ಟರ್? ಈಗ ತಾನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ, ಅವರಿಬ್ರು ಆಕ್ಸಿಡೆಂಟ್ ನಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ. ಥ್ಯಾಂಕ್ ಗಾಡ್. ಮೇಡಮ್. ಎಸ್ ಐ ಸರ್, ಅವರಿಬ್ರು ಬಾಡಿನ ಅವ್ರ ಮನೆಗೆ ತಲುಪಿಸ್ಬಿಡಿ. ಓಕೆ ಮೇಡಮ್, ನಾನು ನೋಡ್ಕೋತೀನಿ. ಆ ಬಿಲ್ಡಿಂಗ್ಗೆ ಯಾರು ವಾಚ್ಮನ್ ಇಲ್ವಾ? ಏ ವಾಚ್ಮನ್ ಇಲ್ ಬಾ ಸರ್. ಬಂದೆ ಸರ್. ನಮಸ್ಕಾರ ಮೇಡಮ್. ನೀವೆಲ್ಲ ಇಲ್ಲೇನ್ ಕೆಲಸ ಮಾಡ್ತೀರಾ? ನಿಮಗೆ ಸಂಬಳ ಕೊಡೋದು ನಮಗೆ ಸಮಸ್ಯೆ ಬರೋದಕ್ಕಾ? ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿರೋದ್ರಿಂದ ಯಾವ ಸಮಸ್ಯೆ ಬರಲಿಲ್ಲ. ಒಂದ್ ವೇಳೆ ಮರ್ಡರ್ ಆಗಿದ್ರೆ ಎಷ್ಟೊಂದು ಸಮಸ್ಯೆ ಆಗ್ತಿತ್ತು ಗೊತ್ತಾ? ಮೇಡಮ್, ನೀವು ಅನ್ಕೊಂಡಿರೋ ಹಾಗೆ ಅವರಿಬ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ. ಆ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ. ಆ ದೆವ್ವನೇ ಅವರಿಬ್ರು ಕೊಂದ್ಬಿಡ್ತು ಮೇಡಮ್. ಏನು ದೆವ್ವನ ಕತೆ ಹೇಳ್ತಾ ಇದೀಯಾ? ಮೇಡಮ್, ನಾನ್ ಕತೆ ಹೇಳೋಂತ ಅವಶ್ಯಕತೆ ಇಲ್ಲ. ಆ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ. ನಿಜವಾಗ್ಲೂ ಆ ದೆವ್ವನೇ ಅವರಿಬ್ರು ಕೊಂದಿದ್ದು. ಅವರಿಬ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ದಾರೆ ಅಂತ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಗಿಪೋರ್ಟ್ ಎಲ್ಲ ನಿಮ್ಮಂತ ಓದ್ದವ್ರಿಗೆ ಮೇಡಮ್. ನೀವು ಕೊಡೋ ಸಂಬಳಕ್ಕಿಂತ ನನಗ್ ನನ್ನ ಪ್ರಾಣನೇ ಹೆಚ್ಚು. ತಗೊಳ್ಳಿ ಚಾಬಿನ ತಗೊಳ್ಳಿ. ಹಾಯ್ ಡ್ಯಾಡ್. ಹಾಯ್ ಬೇಬಿ, ಸೇಫ್ ಆಗಿ ತಲುಪಿದ್ಯಾ? ಹ್ಮ್, ಎಸ್ ಡ್ಯಾಡಿ. ಸರಿ ಹೇಳು, ಊರೆಲ್ಲ ಹೇಗಿದೆ? ಊರೇನೋ ಚೆನ್ನಾಗಿದೆ ಡ್ಯಾಡಿ, ಆದ್ರೆ ಕೆಲವು ಮನುಷ್ಯರು ಮಾತ್ರ ಹುಚ್ಚಂತರ ಮಾತಾಡ್ತಾರೆ. ಅದ್ ಸರಿ, ನೀನ್ ಹೋಗಿದ ಕೆಲಸ ಏನಾಯ್ತು ಅಂತ ಹೇಳು. ಏನ್ ಪ್ರಾಬ್ಲಮ್? ಯಾರೋ ಒಂದ್ ಹುಡುಗ ಹುಡುಗಿ ಡ್ಯಾಡ್, ಲವರ್ಸ್ ಅನ್ಸುತ್ತೆ, ಎಲ್ಲಿಂದ ಬಂದು ನಮ್ ಬಿಲ್ಡಿಂಗ್ ಒಳಗಡೆ ಸೇರ್ಕೊಂಡಿದ್ದಾರೆ. ಅವ್ರ ಮಧ್ಯೆ ಏನೋ ಜಗಳ ಇತ್ತು ಅನ್ಸುತ್ತೆ. ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಓ ಮೈ ಗಾಡ್, ಈ ವಿಷಯ ಹೊರಗಡೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಬೇಬಿ. ನೋ ಪ್ರಾಬ್ಲಮ್ ಡ್ಯಾಡ್, ನಾನು ಎಸ್ ಐ ಹತ್ರ ಮಾತಾಡಿದ್ದೀನಿ. ಆದ್ರೆ
ಇದರಲ್ಲಿ ನಂಬಕ್ಕಾಗದೆ ಈ ವಿಷಯ ಏನಂದ್ರೆ, ಈ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ ಅಂತ, ಅವರಿಬ್ರು ಕೊಲೆನು ದೆವ್ವಾನೇ ಮಾಡಿದೆ ಅಂತ ವಾಚ್ಮ್ಯಾನ್ ಹೇಳ್ದ. ವಾಟ್? ಇಟ್ಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್. ನಾನ್ಸೆನ್ಸ್ ಡ್ಯಾಡ್? ಅದು ಆ ವಾಚ್ಮ್ಯಾನ್ ಕೆಲಸ ಬಿಟ್ಬಿಟ್ಟು ಕೀ ಹ್ಯಾಂಡ್ ಓವರ್ ಮಾಡಿ ಹೋದ. ನೋಡು ಬೇಬಿ, ಇದು ಕೋಟಿಗಟ್ಟಲೆ ಆಗುವಂತ ಪ್ರಾಪರ್ಟಿ. ನಾವ್ ಎಷ್ಟೋ ಬಿಲ್ಡಿಂಗ್ ಗಳನ್ನ ಸೇಲ್ ಮಾಡಿ ಬಂದಿರೋ ಕಮಿಷನ್ ಇಂದಾನೆ ಈ ಬಿಲ್ಡಿಂಗ್ ನ ತಗೊಂಡಿದೀವಿ. ಈಗ ಇದನ್ನ ಮಿಸ್ಟರ್ ವಿಠಲ್ ರೆಡ್ಡಿ ಒಳ್ಳೆ ಪ್ರಾಫಿಟಬಲ್ ಅಮೌಂಟ್ ಇಂದಾನೆ ಇದನ್ನ ನಮ್ಮಿಂದ ತಗೊಂಡಿದ್ದಾರೆ. ಇನ್ನು 10 ದಿವಸದಲ್ಲೇ ಈ ಬಿಲ್ಡಿಂಗ್ ನ ಟೇಕ್ ಓವರ್ ಮಾಡೋದಕ್ಕೆ ಅವರೇ ಇಲ್ಲಿಗೆ ಬರ್ತಿದ್ದಾರೆ. ಈ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಅವ್ರು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. I understand, Dad. ಒಂದು ವೇಳೆ ನಮ್ಮ ಕಾಂಪಿಟಿಟರ್ಸ್ ಈ ಡೀಲ್ ವರ್ಕೌಟ್ ಆಗಬಾರ್ದು ಅಂತ ಏನಾದರೂ ಮಾಡ್ತಿದ್ದಾರಾ? Maybe you are right, Dad. We can't let this deal go back, baby. Okay, Dad. ನಾನು ಇದೀನಿ ನೋಡ್ಕೊಳ್ತೀನಿ. Okay, baby. ಸಮಯಕ್ಕೆ ಸರಿಯಾಗಿ ತಿನ್ನು. ಜಾಗ್ರತೆಯಾಗಿರು. Okay, Dad. Bye. Bye.
ಹಾ